ಎಸ್ ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಪ್ರತಾಪ್ ಸಿಂಹ. ಕುವೆಂಪು ಪ್ರತಿಷ್ಠಾನಕ್ಕೆ ಪತಿ ರಾಜೀನಾಮೆ, ಪತ್ನಿ ಮುಂದುವರಿಕೆ. ಸಾಹಿತಿ ಹಂಪ ನಾಗರಾಜಯ್ಯ ದಂಪತಿಗೆ ಪ್ರತಾಪ್ ಸಿಂಹ ಟಾಂಗ್. ಹಂಪ ನಾಗರಾಜಯ್ಯ ಟ್ರಸ್ಟ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಂಪ ಪತ್ನಿ ಕಮಲ ಇನ್ನು ಹುದ್ದೆಯಲ್ಲೇ ಇದ್ದಾರೆ. ಅದರ ಅರ್ಥ ಅವರ ವಿರೋಧಕ್ಕೆ ಮನೆಯಲ್ಲೇ ಸಮ್ಮತಿ ಇಲ್ಲ ಅಂತ. ನಿಗತ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ. ಕಮಲ ಹಂಪ ಬರಗೂರು ಸೇರಿ ನೆನಪಿಡುವ ಯಾವ ಕೃತಿ ರಚಿಸಿದ್ದಾರೆ? 10 ವರ್ಷಗಳ ನೆನಪಿಡುವಂತಹ ಕೃತಿಯನ್ನ ರಚನೆ ಮಾಡಿದ್ದಾರಾ ಹೇಳಿ. 15 ವರ್ಷಗಳಿಂದ ಬರಗೂರು ಸಾಹಿತ್ಯ ಕೃಷಿ ನಿಂತು ಹೋಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಹಂಪ ನಾಗರಾಜಯ್ಯನವರು ಅವರು ಏನೋ ಕುವೆಂಪು ಪ್ರತಿಷ್ಠಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 23 ಪ್ರತಿಷ್ಠಾನ ಸರ್ಕಾರಿ ಪೋಷಿತವಾದಂಥ 23 ಪ್ರತಿಷ್ಠಾನ ಇದೆ. ಇವರು ಒಂದೇ ಪ್ರತಿಷ್ಠಾನದಲ್ಲಿ ಇವರು ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಇವ್ರ ಹೆಂಡತಿ ಕಮಲಾನು ಕೂಡ, ಕಮಲ ಹಂಪನೂ ಕೂಡ ಅದೇ ಸಮಿತಿಯ ಸದಸ್ಯರಾಗಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿಲ್ಲ, ಮನೆಯಲ್ಲೇ ಸಹಮತ ಇಲ್ಲ ಅಲ್ಲಿ. ಆಯಿತು, ಇವ್ರು ರಾಜೀನಾಮೆ ಕೊಟ್ಟಿದ್ದಾರಲ್ಲ ಈ ಕಮಲ ಹಂಪನರು, ಈ ಉಳಿದವ್ರು ಇರ್ಬೋದು, ಕಳೆದ ಒಂದು 15-20 ವರ್ಷಗಳಿಂದ ನೀವು ಯಾರು ನೆನಪು ಮಾಡ್ಕೊಳ್ಳುವಂಥ ಯಾವುದಾದ್ರೂ ಒಂದು ಸಾಹಿತ್ಯದ ಕೃಷಿ ಮಾಡಿರುವಂಥದ್ದು ನಿಮ್ಗೆ ಏನಾದ್ರು ನೆನಪಾಗ್ತಿದೆಯಾ? ಬರಗೂರು ರಾಮಚಂದ್ರಪ್ಪ ಅವ್ರದ್ರ ನೆನಪಾಗ್ತಿದೆಯಾ? ನೀವೇನು ಕ್ವಿಸ್ ಪ್ರಶ್ನೆ ಕೇಳಿದ್ರು ಕೂಡ ನಿಮ್ಗೆ ಉತ್ತರಾಳಕ್ಕಾಗಲ್ಲ. ಇವರು ಸಾಹಿತ್ಯ ಕೃಷಿ ನಿಂತು ಯಾವತ್ತೋ ನಿಂತು ಹೋಗ್ಬಿಟ್ಟಿದೆ ಅದು. ಈಗ ಕುತ್ಕೊಂಡ್ಬಿಟ್ಟು ಮುಂದೆ ಬಂದಿದ್ದಾರೆ ಏನೋ ವಿವಾದಗಳನ್ನು ಸೃಷ್ಟಿ ಮಾಡಿ. ಕಮಲ ಹಂಪ ಬರಗೂರು ಸೇರಿ ನೆನಪಿಡುವ ಯಾವ ಕೃತಿ ರಚಿಸಿದ್ದಾರೆ? 10 ವರ್ಷಗಳ ನೆನಪಿಡುವಂತಹ ಕೃತಿಯನ್ನ ರಚನೆ ಮಾಡಿದ್ದಾರಾ ಹೇಳಿ. 15 ವರ್ಷಗಳಿಂದ ಬರಗೂರು ಸಾಹಿತ್ಯ ಕೃಷಿ ನಿಂತು ಹೋಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಹಂಪ ನಾಗರಾಜಯ್ಯನವರು ಅವರು ಏನೋ ಕುವೆಂಪು ಪ್ರತಿಷ್ಠಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 23 ಪ್ರತಿಷ್ಠಾನ ಸರ್ಕಾರಿ ಪೋಷಿತವಾದಂಥ 23 ಪ್ರತಿಷ್ಠಾನ ಇದೆ. ಇವರು ಒಂದೇ ಪ್ರತಿಷ್ಠಾನದಲ್ಲಿ ಇವರು ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಇವ್ರ ಹೆಂಡತಿ ಕಮಲಾನು ಕೂಡ, ಕಮಲ ಹಂಪನೂ ಕೂಡ ಅದೇ ಸಮಿತಿಯ ಸದಸ್ಯರಾಗಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿಲ್ಲ, ಮನೆಯಲ್ಲೇ ಸಹಮತ ಇಲ್ಲ ಅಲ್ಲಿ. ಆಯಿತು, ಇವ್ರು ರಾಜೀನಾಮೆ ಕೊಟ್ಟಿದ್ದಾರಲ್ಲ ಈ ಕಮಲ ಹಂಪನರು, ಈ ಉಳಿದವ್ರು ಇರ್ಬೋದು, ಕಳೆದ ಒಂದು 15-20 ವರ್ಷಗಳಿಂದ ನೀವು ಯಾರು ನೆನಪು ಮಾಡ್ಕೊಳ್ಳುವಂಥ ಯಾವುದಾದ್ರೂ ಒಂದು ಸಾಹಿತ್ಯದ ಕೃಷಿ ಮಾಡಿರುವಂಥದ್ದು ನಿಮ್ಗೆ ಏನಾದ್ರು ನೆನಪಾಗ್ತಿದೆಯಾ? ಬರಗೂರು ರಾಮಚಂದ್ರಪ್ಪ ಅವ್ರದ್ರ ನೆನಪಾಗ್ತಿದೆಯಾ? ನೀವೇನು ಕ್ವಿಸ್ ಪ್ರಶ್ನೆ ಕೇಳಿದ್ರು ಕೂಡ ನಿಮ್ಗೆ ಉತ್ತರಾಳಕ್ಕಾಗಲ್ಲ. ಇವರು ಸಾಹಿತ್ಯ ಕೃಷಿ ನಿಂತು ಯಾವತ್ತೋ ನಿಂತು ಹೋಗ್ಬಿಟ್ಟಿದೆ ಅದು. ಈಗ ಕುತ್ಕೊಂಡ್ಬಿಟ್ಟು ಮುಂದೆ ಬಂದಿದ್ದಾರೆ ಏನೋ ವಿವಾದಗಳನ್ನು ಸೃಷ್ಟಿ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.